ಟ್ಯಾಕ್ಸ್ ಕಟ್ಟದ ಆರೋಪದ ಮೇಲೆ ನಗರದ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಬೀಗ ಹಾಕಿದೆ. 39 ಕೋಟಿ ರೂಪಾಯಿಗೂ ಅಧಿಕ ಟ್ಯಾಕ್ಸ್ ಕಟ್ಟದ ಹಿನ್ನೆಲೆ ಬಿಬಿಎಂಪಿ ಈ ದಿಟ್ಟ ನಿರ್ಧಾರವನ್ನ ಕೈಗೊಂಡಿದೆ. ಮಂತ್ರಿ ಮಾಲ್ಗೆ ಬೀಗ ಜಡಿತಾ ಇದ್ದಂತೆ ಎಚ್ಚೆತ್ತುಕೊಂಡ ಪ್ರತಿಷ್ಠಿತ ಮಾಲ್ನ ಆಡಳಿತ ಮಂಡಳಿ 5 ಕೋಟಿ ಚೆಕ್ ನೀಡಿದೆ. ಆದರೆ ಮಾಲ್ ತೆರೆಯಲು ಬಿಬಿಎಂಪಿ ಇನ್ನೂ ಬಿಟ್ಟಿಲ್ಲ ಎನ್ನಲಾಗಿದೆ. ಅಂದಹಾಗೆ 2018 ರಿಂದ ಮಂತ್ರಿ ಮಾಲ್ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿತ್ತು. 2018 ರಿಂದ ಇಲ್ಲಿಯವರೆಗೆ 30 ಕೋಟಿಗೂ ಹೆಚ್ಚು ಹಣವನ್ನ ಕಟ್ಟಲಿಲ್ಲ ಎನ್ನಲಾಗಿದೆ. ಹೀಗಾಗಿ 1 ವರ್ಷದ ಆಸ್ತಿ ತೆರಿಗೆಯಾದರೂ ಕಟ್ಟಿ ಎಂದು ಬಿಬಿಎಂಪಿ ಸೂಚನೆ ನೀಡಿತ್ತು. ಆದರೆ ಕ್ಯಾರೆ ಅನ್ನದೆ ದರ್ಪ ತೋರಿಸ್ತಾ ಇರೋ ಮಂತ್ರಿ ಮಾಲ್ ಆಡಳಿತ ಮಂಡಳಿಗೆ ಬಿಬಿಎಂಪಿ ಮತ್ತೆ ಶಾಕ್ ಕೊಟ್ಟಿದೆ.